ಈಗಾಗಲೇ ಗಮನಿಸ್ತಾ ಇದ್ವಿ, ಹಿಂದೆ 30-40 ಪ್ರಕರಣಗಳು ದಾಖಲಾಗ್ತಿದ್ದಂಥ ಸಂದರ್ಭದಲ್ಲಿಯೇ ಸಾಕಷ್ಟು ರೀತಿಯಲ್ಲಿ ರಾಜ್ಯ ಸರ್ಕಾರ ಹೆಣಗಾಡ್ತಾ ಇತ್ತು. ಬಿಬಿಎಂಪಿಯು ಕೂಡ ಸಾಕಷ್ಟು ರೀತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸವಾಲುಗಳನ್ನು ಫೇಸ್ ಮಾಡ್ತಾ ಇತ್ತು. ಬಟ್ ಈಗ 2000-2500 ಇಲ್ಲಿಗೆ ಬಂದು ನಿಂತಿದೆ, ಸವಾಲುಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಿದೆ ಅನಿಸುತ್ತೆ ನಿಮಗೆ ರಾಜ್ಯ ಸರ್ಕಾರ ಮತ್ತು ಬಿಬಿಎಂಪಿ? ಜೊತೆಗೆ ಮುಂದೆ ಏನೇನು ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ? ರಾಜ್ಯ ಸರ್ಕಾರ ಮತ್ತು ಬಿಬಿಎಂಪಿಯನ್ನು ನಾವು ನಂಬಬಹುದಾ? ಹೇಗೆ? ಬಹಳ ಸ್ಪಷ್ಟವಾದಂಥ ಪ್ರಶ್ನೆ ನೀವು ಕೇಳಿದ್ದು ಸುಬ್ರಹ್ಮಣ್ಯ. ಹಾಗೆ ನಾವು ಇದಕ್ಕೆ ಕೆಲವು ಉತ್ತರಗಳನ್ನು ಕಂಡುಕೊಂಡಿದ್ದೇವೆ ಮತ್ತು ಕೆಲವು ಇನ್ಸೈಡ್ ಡೀಟೇಲ್ಗಳನ್ನು ಕೂಡ ನಾವು ಪಡೆದುಕೊಂಡಿದ್ದೇವೆ. ನೋಡಿ, ಬಿಬಿಎಂಪಿ ಮತ್ತು ರಾಜ್ಯ ಸರ್ಕಾರ, ಬಿಬಿಎಂಪಿ ಬಹಳ ಮುಖ್ಯವಾಗಿ ಬೆಂಗಳೂರಿನ ಸೀಮಿತಗೊಳಿಸಿದಂಥ ಒಂದು ಲೋಕಲ್ ಗೌರ್ಮೆಂಟ್ ಇದ್ದಂಗೆ, ಸರ್ಕಾರ ಒಂದು ಭಾಗ, ಈ ಎರಡೂ ಸೇರಿಕೊಂಡು ಬೆಂಗಳೂರನ್ನು ಒಂದು ವಾರದ ಮಟ್ಟಿಗೆ ಲಾಕ್ಡೌನ್ ಮಾಡಬೇಕು ಅನ್ನುವ ನಿಲುವಿಗೆ ಬಂದರು. ಭಾಳ ಜನ ಅಂದರು, ಅಲ್ಲ ಸಾರ್, ನೀವು ಒಂದು ವಾರ ಏನಾದರೂ ಲಾಕ್ಡೌನ್ ಮಾಡಿಬಿಟ್ರೆ ಚೈನ್ ಬ್ರೇಕ್ ಆಗಿಬಿಡತ್ತಾ, ಲಿಂಕ್ ಕಟ್ ಆಗಿಬಿಡತ್ತಾ, ಕೊಂಡಿ ಕಳಚ್ ಹೋಗತ್ತಾ ಅಂತೆಲ್ಲ ಮಾತನಾಡಿಕೊಂಡ್ರು. ಒಂದು ವಾರದ ಲಾಕ್ಡೌನಿಂದ ಕೊಂಡಿ ಸ್ವಲ್ಪ ಮಟ್ಟಿಗೆ ಕಳಚಬಹುದು ನಿಜ, ಆದರೆ ಸಂಪೂರ್ಣವಾಗಿ ಅದು ಕಡಿಮೆ ಆಗೋದಿಲ್ಲ ಅನ್ನೋದು ಬಿಬಿಎಂಪಿಗೂ ಗೊತ್ತು ಮತ್ತು ಸರ್ಕಾರಕ್ಕೂ ಕೂಡ ಭಾಳ ಚೆನ್ನಾಗಿ ಗೊತ್ತು. ಆದರೆ ಸರ್ಕಾರ ಮತ್ತು ಬಿಬಿಎಂಪಿ ಯಾವ ಯೋಚನೆಗೆ ಬಂತು, ಈ ಒಂದು ವಾರ ಟೈಮ್ ಬೈ ಮಾಡಿ ನಾವು ಬೆಂಗಳೂರಿನಲ್ಲಿ ಹಾಗೂ ಬೆಂಗಳೂರು ಗ್ರಾಮಾಂತರದಲ್ಲಿ ಆಗಬೇಕಾಗಿರುವ ಕೆಲವು ಫೆಸಿಲಿಟೇಷನ್ಸ್ ಏನಿದೆ ಅದರ ಕಡೆಗೆ ಗಮನ ಹರಿಸಬೇಕು ಅನ್ನುವ ತೀರ್ಮಾನಕ್ಕೆ ಬಂತು. ಬಹಳ ಮುಖ್ಯವಾಗಿ ಆ್ಯಂಬುಲೆನ್ಸ್ಗಳ ಸಮಸ್ಯೆಯ ಬಗ್ಗೆ ನೀವೀಗಾಗಲೇ ಮಾತನಾಡಿದ್ರಿ, ಅದರ ಬಗ್ಗೆ ಈ ಕಳೆದ 6 ದಿನದಲ್ಲಿ ಒಂದು ಹಂತದ ನಿಲುವಿಗೆ ಬರಲಾಗಿದೆ. ಪರವಾಗಿಲ್ಲಪ್ಪ ಇವಾಗ ಅನ್ನುವ ರೀತಿಯಲ್ಲಿ ಸರ್ಕಾರ ಕ್ರಮಗಳನ್ನು ತೆಗೆದುಕೊಂಡಿದೆ ಮತ್ತು ಪ್ರೈವೇಟ್ ಆ್ಯಂಬುಲೆನ್ಸ್ಗಳವರ ಜೊತೆಗೆ ಮಾತನಾಡಿ ಅದನ್ನು ಬಿಬಿಎಂಪಿಗೆ ಅಂದರೆ ಗೌರ್ಮೆಂಟ್ಗೆ ಅಟ್ಯಾಚ್ ಮಾಡಿಕೊಂಡು ಇನ್ನು ಮುಂದೆ ಸಮಸ್ಯೆ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಬಿಬಿಎಂಪಿ ಮತ್ತು ಸರ್ಕಾರ ಕೆಲಸ ಮಾಡ್ತಾ ಇದೆ. ಓಕೆ, ಫೈನ್, ಗುಡ್ ಎನಫ್, ಅದರ ಬಗ್ಗೆ ಒಂದು ಸ್ವಲ್ಪ ಕ್ರಮ ತೆಗೆದುಕೊಂಡಿದೆ ಅಂತ ನೋಡೋಣ. ಆದರೆ ಮುಖ್ಯವಾಗಿ ಬಿಬಿಎಂಪಿ ಮುಂದೆ ಇದ್ದಂಥ ಸವಾಲುಗಳು ಇನ್ನೂ ಕೂಡ ಹಾಗೆ ಉಳಿದುಕೊಂಡಿದೆ. ಅದರ ಆಧಾರದಲ್ಲಿ ನಾವು ಈ 6 ದಿನದ ರಿವ್ಯೂ ಮಾಡ್ತಾ ಹೋಗೋಣ. ನಂಬರ್ 1, ಖಾಸಗಿ ಆಸ್ಪತ್ರೆಗಳ ಜಂಜಾಟದ ಬಗ್ಗೆ ಬಿಬಿಎಂಪಿ ಕ್ರಮ ತೆಗೆದುಕೊಳ್ತೀವಿ, ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತು. ನಿನ್ನೆ ಹೊಸ ಆಯುಕ್ತರಾದಂಥ ಮಂಜುನಾಥ್ ಪ್ರಸಾದ್ ಅವರು ಹಲವು ಆಸ್ಪತ್ರೆಗಳಿಗೆ ತಪರಾಕಿ ಬೀಸಿದರು, ಆದರೂ ಕೂಡ ಆಸ್ಪತ್ರೆಗಳು ರೋಗಿಗಳಿಗೆ ಬೆಡ್ ಕೊಡುವುದಕ್ಕೆ ಸಂಪೂರ್ಣವಾಗಿ ಸಿದ್ಧವಿಲ್ಲ. ಅವರ ಸಮಸ್ಯೆಗಳನ್ನು ಅವರು ಹೇಳ್ಕೊಳ್ತಾನೇ ಇದ್ದಾರೆ. ಹಾಗಾಗಿ ನಂಬರ್ 1 ಫೇಲ್ಯೂರ್ ಬಿಬಿಎಂಪಿ ಎದ್ದು 6 ದಿನಗಳಲ್ಲಿ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತಂದರೂ ಕೂಡ ಇನ್ನೂ ಬೆಡ್ ಸಿಗತ್ತೆ ನಮಗೆ ನಿಮಗೆ ಇನ್ಫ್ಲೂಯೆನ್ಸ್ ಇಲ್ಲದೆ ಅನ್ನೋದ್ರ ಬಗ್ಗೆ ಯಾವ ಗ್ಯಾರಂಟಿ ಕೂಡ ಖಂಡಿತವಾಗಿಯೂ ಕೂಡ ಇಲ್ಲವೇ ಇಲ್ಲ. ಎರಡನೇದು, ಸಾವಿರಾರು ಟೆಸ್ಟ್ ಸ್ಯಾಂಪಲ್ಗಳನ್ನು ಬಿಬಿಎಂಪಿ ಏನು ಉಳಿಸ್ಕೊಂಡಿತ್ತು, ನಾವು ಅದೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿಬಿಡ್ತೇವೆ. ಅನ್ಲಾಕಿಂಗ್ ಸ್ಟಾರ್ಟ್ ಆದ ನಂತರದಲ್ಲಿ ನಾವು ಹೊಸ ಸ್ಯಾಂಪಲ್ಗಳನ್ನು ರ್ಯಾಪಿಡ್ ಆ್ಯಂಟಿಜೆನ್ ಮತ್ತು RT-PCR ಮೂಲಕ ನಾವು ಮಾಡುವುದಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅಂತ ಬಿಬಿಎಂಪಿ ಹೇಳ್ತು. ಆದರೆ ಕಳೆದ 6 ದಿನಗಳಲ್ಲಿ ಸ್ಯಾಂಪಲ್ ಟೆಸ್ಟಿಂಗ್ ಏನೋ ಜಾಸ್ತಿ ಆಯಿತು, ಆದರೆ ಇನ್ನೂ ಸಾವಿರಾರು ಸ್ಯಾಂಪಲ್ ಟೆಸ್ಟ್ಗಳು ಬಾಕಿ ಉಳ್ಕೊಂಡಿದ್ದಾವೆ. ಕಳೆದ 5 ದಿನಗಳ ಹಿಂದೆ ಕೊಟ್ಟಂಥ ಟೆಸ್ಟ್ ರಿಪೋರ್ಟ್ಗಳು ಇದುವರೆಗೂ ಕೂಡ ಬಂದಿಲ್ಲ. ಬಿಬಿಎಂಪಿ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿದೆ ನಿಜ, ಆದರೆ ಅದು ಇನ್ನೂ ಸಂಪೂರ್ಣವಾಗಿ ಯಶಸ್ವಿಯಾಗಿಲ್ಲ. ಮೂರನೇದು, ಕಾಂಟ್ಯಾಕ್ಟ್ ಟ್ರೇಸಿಂಗ್, ಟೆಸ್ಟಿಂಗ್ ಮತ್ತು ಟ್ರೀಟ್ಮೆಂಟ್ ಲಿಂಕ್ ವರ್ಕರ್ಸ್ಗಳನ್ನು ಬಳಸಿಕೊಂಡು ಬಿಬಿಎಂಪಿ ಮಾಡುವುದಕ್ಕೆ ಕಳೆದ 6 ದಿನಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದೆ. ಅಂದರೆ ನಗರ ಮಟ್ಟದ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಲಿಂಕ್ ವರ್ಕರ್ಸ್ಗಳು ಅಂತ ಕರೀತಾರೆ, ಅವ್ರನ್ನ ಬಳಸಿಕೊಂಡು ಅವರಿಗೆ ಸವಲತ್ತುಗಳನ್ನು ಕೊಟ್ಟು ಯಾವ ಸೋಂಕಿತರಿಗೆ ಯಾವ ಕಾಂಟ್ಯಾಕ್ಟಿಂದ ಈ ಸೋಂಕು ಬಂದಿದೆ ಅನ್ನುವುದನ್ನು ಪತ್ತೆ ಹಚ್ಚೋದಕ್ಕೆ ಒಂದು ಕ್ರಮ ತಗೊಂಡಿದ್ದಾರೆ. ದಟ್ ಈಸ್ ಆ್ಯಕ್ಚುಲಿ ಅ ಗುಡ್ ಮೂವ್ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲವೇ ಇಲ್ಲ. ಬಟ್ ನೆಕ್ಸ್ಟ್ ನಾವು ಏನಿಲ್ಲಿ ಚರ್ಚೆ ಮಾಡಬೇಕಾಗಿರೋದು, 24 ಅವರ್ಸಲ್ಲಿ ನಾವು ಟೆಸ್ಟ್ ರಿಪೋರ್ಟನ್ನು ಕೊಡ್ತೀವಿ ಅಂತ ಬಿಬಿಎಂಪಿ ಇವತ್ತು ತೆಗೆದುಕೊಂಡಿರುವ ನಿಲುವಿನಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹೌದಾ, ಅದು ಆಗಿಬಿಡುತ್ತಾ? ಹಂಗಂದ್ರೆ ನಾಳೆಯಿಂದ ಅದಾಗಬೇಕಲ್ವಾ? ಇಲ್ಲಾಂತಂದರೆ 6 ದಿನ ಈ ಲಾಕ್ಡೌನ್ ಮಾಡಿದ್ದು ಹುಣಸೆಹಣ್ಣು ಹೊಳೆಯಲ್ಲಿ ತೊಳೆದಂಗೆ ಆಯ್ತಲ್ವಾ, ಅಥವಾ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಯ್ತಲ್ವಾ? ಹಾಗಾಗಿ ಈ 6 ದಿನದ ಫೆಸಿಲಿಟೇಷನ್ಸ್ಗಳು ಎಷ್ಟರ ಮಟ್ಟಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಸಾಫಲ್ಯತೆ ಕೊಟ್ಟಿದೆಯಾ ಅನ್ನೋದನ್ನು ನಾವು ನೋಡಿದರೆ ಐ ವುಡ್ ಸೇ ಅಬೌಟ್ 30%, ಕೇವಲ 30%. ಆದರೆ ನಿನ್ನೆ ಒಂದು ತೀರ್ಮಾನಕ್ಕೆ ಬಂದು ಅವರು ಹೋಮ್ ಐಸೋಲೇಷನ್ ಬಗ್ಗೆ ಗೈಡ್ಲೈನ್ಸ್ಗಳನ್ನು ಹೊರಡಿಸಿದ್ದಾರೆ ಮತ್ತು ಕೋವಿಡ್ ಕೇರ್ ಸೆಂಟರ್ಗಳನ್ನು ಪ್ರತಿ ವಾರ್ಡ್ನಲ್ಲಿ ನಾವು ಹಾಕಬೇಕು ಅಂತಂದಿದ್ದಾರೆ.
ಅದು ಬಹಳ ಮುಖ್ಯ ಮತ್ತು ಕಳೆದ ವಾರ ಆನ್ಲೈನ್ ಪೋರ್ಟಲ್ ಟು ಹ್ಯಾವ್ ಎ ಲುಕ್ ಆನ್ ದಿ ಬೆಡ್ಸ್ ಅವೈಲಬಲ್ ಇನ್ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗಳು ಅದನ್ನು BBMP GOV.in ನಲ್ಲಿ ನೀವು ಲಾಗಿನ್ ಮಾಡಿದ್ರೆ ನಾವು ಅದನ್ನು ಮಾತಾಡ್ತಾ ಇದ್ವಿ ಪವರ್ ಸೆಂಟರ್ನಲ್ಲಿ ಹಾಗೂ ಬೇರೆ ಬೇರೆ ಕಡೆಗಳಲ್ಲಿ ಅದನ್ನು ಮಾಡಬೇಕು ಅಂತ BBMP ತೀರ್ಮಾನ ತಗೊಂಡಿದೆ. ಅದು ಆ್ಯಕ್ಚುಲಿ ಅ ವೆರಿ ಗುಡ್ ಮೂವ್, ಅದು ಆ್ಯಕ್ಚುಲಿ ಅ ವೆಲ್ಕಮ್ ಮೂವ್. ಇನ್ನೊಂದು, ನಿನ್ನೆ ನಡೆದಂಥ ಒಂದು ಮೀಟಿಂಗ್ನಲ್ಲಿ BBMP ಯಾವ ತೀರ್ಮಾನಕ್ಕೆ ಬಂದಿದೆ ಅಂತ ಹೇಳ್ತೀನಿ. ಭಾಳ ಇಂಪಾರ್ಟೆಂಟ್ ಇನ್ಸೈಡ್ ಡೀಟೈಲ್ ಇದು. 5,000 ನರ್ಸಸ್ಗಳನ್ನು ಅಪಾಯಿಂಟ್ ಮಾಡ್ಕೊಳ್ಬೇಕು ಇನ್ ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಅಂತ BBMP ಯೋಚನೆ ಮಾಡ್ತಾ ಇದೆ. ಕೋವಿಡ್ ಕೇರ್ ಸೆಂಟರ್ ಇದೆ, 10,000 ಬೆಡ್ ಇದೆ ನಿಜ, ಆದರೆ ನರ್ಸ್ಗಳಿಲ್ಲ ನಮ್ಮ ಹತ್ರ, ಮತ್ತು ಅರೆವೈದ್ಯಕೀಯ ಸಿಬ್ಬಂದಿಗಳಿಲ್ಲ, ಮತ್ತು ಡಾಕ್ಟರ್ಗಳು ಇಲ್ಲ. ಹಾಗಾಗಿ ಅವರನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಕು ಅಂತ ತೀರ್ಮಾನಕ್ಕೆ ಬಂದಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟು, ಲ್ಯಾಬ್ ಟೆಕ್ನಿಷಿಯನ್ಸ್ಗಳ ಕೊರತೆಯ ಬಗ್ಗೆ BBMP ಕ್ರಮ ತೆಗೆದುಕೊಳ್ಬೇಕಾಗಿತ್ತು. ನಮ್ಮಲ್ಲಿ 1,30,00,000 ಜನಸಂಖ್ಯೆಗೆ 100-150 ಲ್ಯಾಬ್ ಟೆಕ್ನಿಷಿಯನ್ಸ್ಗಳಿದಾರಂತೆ. RT-PCR ಕೋವಿಡ್ ಟೆಸ್ಟ್ ಮಾಡುವ ಲ್ಯಾಬ್ ಟೆಕ್ನಿಷಿಯನ್ಸ್ಗಳು, ಅವರನ್ನು ಜಾಸ್ತಿ ಮಾಡ್ತೀವಿ ಅಂತ ಕಳೆದ 6 ದಿನದ ಹಿಂದೆ ತೀರ್ಮಾನಕ್ಕೆ ಬಂದಿದೆ BBMP. ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೂ ಕೂಡ ಎಷ್ಟರ ಮಟ್ಟಿಗೆ ಸಮರ್ಪಕ ಅದರ ಬಗ್ಗೆ ಆಲೋಚನೆ ಮಾಡಬೇಕಾಗತ್ತೆ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಗಿರಿಧರ್ ಬಾಬು ಅವರಂಥ ಅತ್ಯಂತ ಹಿರಿಯ ನುರಿತ ತಜ್ಞರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನು BBMP ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿ, ತನ್ನದೇ ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿ ಅವರನ್ನು ಇದರಲ್ಲಿ ಇನಿಷಿಯೇಟ್ ಮಾಡಿಕೊಂಡಿರೋದಿದೆಯಲ್ಲ, ಅದು ಭಾಳ 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 ಪಾಸಿಟಿವ್ ಮೂವ್ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ನಾಳೆ ಲಾಕ್ಡೌನ್ ಮುಗಿತಾ ಇದೆ, 6 ದಿನದ ಲಾಕ್ಡೌನ್ ಆಗಿದೆ, 25-30% BBMP ಯಶಸ್ವಿಯಾಗಿದೆ, ಇನ್ನೂ ಫೆಸಿಲಿಟೇಟ್ ಮಾಡ್ಕೊಳ್ಬೇಕು ಅಂತ BBMP ಹೇಳ್ತಾ ಇದೆ. ಪ್ರಾಬಬ್ಲಿ ಸರ್ಕಾರದೊಟ್ಟಿಗೂಡಿ ಇನ್ನೊಂದು ವಾರ ಮುಂದುವರಿಸಿದ್ರು ಮುಂದುವರಿಸಬಹುದು, ಬಟ್ ಮುಂದುವರಿಸಿಲ್ಲ ನಾವು ಅನ್ಲಾಕಿಂಗ್ ಮಾಡ್ತೀವಿ ಅಂತಂದ್ರೆ ಓಕೆ, ನೀವು 6 ದಿನ ಯಾಕೆ ಲಾಕ್ಡೌನ್ ಮಾಡಿದ್ರಿ ಅಂತ ನೀವು ಕೇಳಬೇಕಾಗತ್ತೆ. ಓಕೆ ಚಂದ್ರ ಶರ್ಮಾ, ಥ್ಯಾಂಕ್ ಯು ತಮ್ಮೆಲ್ಲ ವಿಶ್ಲೇಷಣೆಗಾಗಿ.